ಇನ್ನು ಶಿಕ್ಷಕರ ಮೇಲೆ ಆರೋಪ ಮಾಡಿದಂತ ಗ್ರಾಮಸ್ಥರಿಗೆ ವಿದ್ಯಾರ್ಥಿಗಳಿಂದ ಕ್ಲಾಸ್ ಅನ್ನು ತೆಗೆದುಕೊಳ್ಳಲಾಗಿದೆ ಶಿಕ್ಷಕರ ಮೇಲೆ ಆರೋಪವನ್ನು ಮಾಡಿದಂತ ಗ್ರಾಮಸ್ಥರಿಗೆ ವಿದ್ಯಾರ್ಥಿಗಳೇ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಶಾಲೆಗೆ ಬೀಗ ಹಾಕಿದಂತ ಗ್ರಾಮಸ್ಥರಿಗೆ ವಿದ್ಯಾರ್ಥಿಗಳು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಇದು ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಂದ ಎಂತಾದೊಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಶಿಕ್ಷಕರು ಶಾಲೆಗೆ ತಡವಾಗಿ ಬರ್ತಾರೆ ಅಂತ ಹೇಳಿ ಶಾಲೆಗೆ ಬೀಗ ಹಾಕಿದ್ರು ಗ್ರಾಮಸ್ಥರು ಗ್ರಾಮಸ್ಥರ ನಡೆಯಿಂದ ರೊಚ್ಚಿಗೆದ್ದಂತ ವಿದ್ಯಾರ್ಥಿಗಳು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಇರುವಂತ ಸಮಸ್ಯೆಗಳನ್ನು ಯಾರು ಕೂಡ ಕೇಳಲ್ಲ ಶಾಲೆಯ ಬಾಲ್ಕನಿಯಲ್ಲಿ ಮದ್ಯ ಸೇವಿಸಿ ಬಾಟಲಿ ಬಿಸಾಕ್ತಾರೆ ಶಾಲೆ ಗೋಡೆ ಮೇಲೆ ಅವಾಚ್ಯ ಪದಗಳನ್ನು ಬರಿತಾರೆ ಇಂಥ ಸಮಸ್ಯೆ ಯಾರು ಕೇಳೋದಿಲ್ಲ ಈಗ ಬಂದು ನೀವು ಗಲಾಟೆ ಮಾಡ್ತಿದ್ದೀರಿ ಅಂತ ಹೇಳಿ ಕ್ಲಾಸ್ ತೆಗೆದುಕೊಂಡ್ರು ನಾವೇ ವರ್ಷ ಅಂತೀವ್ರಿ ಅಲ್ಲಿ ಮ್ಯಾಗಿನ ಸ್ಕೂಲ್ ಹಂಗೆ ಬರ್ತಾರ್ರಿ ನಾವ್ ಅಂದ್ರೆ ನಡಕಡ್ ಏನ್ ಅನ್ಬಾರ್ದ ಅಂತ ನಾವ್ ಸೋದರಿಗೆ ಅಂದಿವ್ರಿ ಅದನ್ನ ಗಪ್ಪಾಗಿ ಮತ್ತೆ ನಾವೇ ಕಟ್ಸಿಂದೀವ್ರಿ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮೀನ್ ದೂರವಾಣಿ ಸಂಪರ್ಕದಲ್ಲಿ ಜನಾಗಿದ್ದಾರೆ ಅಮೀನ್ ಏನಿದು ಗ್ರಾಮಸ್ಥರು ಏನೋ ಒಂದು ಸಾಧಿಸ್ಬಿಟ್ವಿ ಇವತ್ತು ಆ ಮಾಸ್ಟರ್ನ ಹಿಡಿದು ಬಿಟ್ವಿ ಅಂತ ಬಂದಿದ್ರು ಆದರೆ ಬಂದಂಥವ್ರನ್ನ ಸರಿಯಾಗಿ ನೀರಿಳಿಸಿ ಕಳಿಸಿದ್ದಾರೆ ವಿದ್ಯಾರ್ಥಿಗಳು ಈ ಏನು ನಡೀತಲ್ಲಿ ಅಮೀನ್ ಹೌದು ಆನಂದ್ ಏನಂದ್ರೆ ಈ ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಏನಂದ್ರೆ ಸಾಕಷ್ಟು ದಿನಗಳಿಂದ ಶಿಕ್ಷಕರ ಗೈರಾಗ್ತಾರೆ ಏನೋ ಅದ್ರ ಬಗ್ಗೆ ಸಾಕಷ್ಟು ಜನದಿಂದ ಕಾಯ್ಕೊಂಡು ಕೂತಿದ್ರು ಗ್ರಾಮಸ್ಥರ ಅಂದ್ರೆ ಗ್ರಾಮಸ್ಥರ ಕೆಲವು ತಂಡ ಇತ್ತು ಆ ಒಂದು ತಂಡ ಸಾಕಷ್ಟು ದಿನಗಳಿಂದ ಕಾಯ್ಕೊತು ಕುಳಿತುಕೊಂಡಿತ್ತು ಶಿಕ್ಷಕರು ಯಾವಾಗ ತಡವಾಗಿ ಬರ್ತಾರೆ ನಾವು ಯಾವಾಗ ರೆಡ್ ಅಂಡ್ ಆಗಿ ಹಿಡಿಬೇಕು ಅನ್ನೋದು ಕೂಡ ಸೊ ಹೀಗಾಗಿ ಇವತ್ತು ಒಂದು ಶಿಕ್ಷಕ ಏನು ಹುಷಾರಿಲ್ಲದ ಕಾರಣಕ್ಕಾಗಿ ತಡವಾಗಿ ಬಂದಿರ್ತಾರೆ ಸೊ ಈ ಒಂದು ಇದೇ ಒಂದು ಸಂದರ್ಭವನ್ನು ಬಳಸಿಕೊಂಡಂತ ಗ್ರಾಮಸ್ಥ ಏನು ಗ್ರಾಮದ ಕೆಲವು ನಾಲ್ಕೈದು ಜನರ ತಂಡ ಏನಿತ್ತು ಆ ಒಂದು ತಂಡ ನೇರವಾಗಿ ಶಾಲೆಗೆ ಹೋಗುತ್ತೆ ಶಾಲೆಗೆ ಹೋದ ತಕ್ಷಣ ಅಲ್ಲಿ ಶಾಲೆಯಲ್ಲಿರುವಂತಹ ಬೀಗವನ್ನು ತೆಗೆದುಕೊಂಡು ಎಲ್ಲಾ ಕೋಣೆಗಳಿಗೆ ಬೀಗ ಹಾಕ್ತಾರೆ ಬೀಗ ಹಾಕಿದ ನಂತರ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಮನೆಗೆ ಹೋಗಿ ನಾವು ಇಲ್ಲಿ ಶಾಲೆಯ ಕೊಠಡಿಗಳಿಗೆ ಬೀಗ ಹಾಕಿ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನೋದು ಕೂಡ ಹೇಳ್ತಾರೆ ಸೊ ಆದ್ರೆ ವಿದ್ಯಾರ್ಥಿಗಳು ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ ಪ್ರತಿದಿನ ಶಿಕ್ಷಕರು ಸರಿಯಾದ ಸಮಯಕ್ಕೆ ಬರ್ತಾರೆ ಜೊತೆಗೆ ನಮಗೆ ಸರಿಯಾದ ರೀತಿ ಪಾಠ ಕೂಡ ಮಾಡ್ತಾರೆ ಎಲ್ಲ ಸಿಲೆಬಸ್ ಕೂಡ ಕಂಪ್ಲೀಟ್ ಮಾಡ್ತಾರೆ ಇಂಥ ಶಿಕ್ಷಕರು ನಾವು ಪಡೆದಿದ್ದೆ ಧನ್ಯವಾದ ಸೊ ಹೀಗಾಗಿ ಗ್ರಾಮಸ್ಥರು ಈ ಶಿಕ್ಷಕರ ಮೇಲೆ ಆರೋಪ ಮಾಡೋದನ್ನ ಬಿಡಿ ಸಾಕಷ್ಟು ಈ ಶಾಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಗೋಡೆ ಮೇಲೆ ಅವಾಚ್ಯ ಶಬ್ದಗಳನ್ನ ಬಳಸಿಕೊಂಡು ಸಾಕಷ್ಟು ರೀತಿಯಂತ ಅಲ್ಲಿ ಏನು ಪುಂಡ ಪುಡಾರಿಗಳು ಅಲ್ಲಿ ಏನು ಕೆಟ್ಟ ಕೆಟ್ಟ ಪದಗಳನ್ನ ಬರೀತಾರೆ ಅಂತ ಒಂದು ಸಮಸ್ಯೆಗಳನ್ನ ಬಗೆಹರಿಸಿ ಆದ್ರೆ ಮತ್ತೆ ನಾವು ಕಳೆದ 2 ವರ್ಷಗಳಿಂದ ಬಿಸಿಲಲ್ಲಿ ಕೂತ್ಕೊಂಡು ಪಾಠವನ್ನು ಕೇಳಿದೀವಿ ಅಲ್ಲಿ ಗ್ರಾಮಸ್ಥರು ಯಾರು ಬಂದು ಕೂಡ ಬಿಲ್ಡಿಂಗ್ ಇದೆಯೋ ಇಲ್ಲ ಅದ್ರ ಬಗ್ಗೆ ಕೂಡ ಏನು ಹಿರಿಯ ಅಧಿಕಾರಿ ಗಮನಕ್ಕೆ ಕೂಡ ತಂದಿಲ್ಲ ಆದ್ರೆ ಶಿಕ್ಷಕರ ಏನು ಪ್ರಯತ್ನದಿಂದ 4-5 ಕೊಟ್ಟ ಏನು ಕೋಣೆಗಳ ಕಾಮಗಾರಿ ಸಹ ಕಂಪ್ಲೀಟ್ ಆಗಿದೆ ಸೊ ಹೀಗಾಗಿ ಇನ್ನು ಇದೇ ಸಮಸ್ಯೆ ಇಲ್ಲದೆ ಸಂಜೆ ಹೊತ್ತಾದ್ರೆ ಆ ಶಾಲೆಯ ಕಟ್ಟಡದೊಳಗೆ ಮತ್ತು ಆ ಈ ಶಾಲೆಯ ಬಾಲ್ಕನಿಯಿಂದ ಆ ಒಂದು ಬಾಲ್ಕನಿಯಲ್ಲಿ ಏನು ಗ್ರಾಮದ ಕೆಲ ಪುಂಡ ಪೋಕರಿಗಳು ಅಲ್ಲಿ ತರಾಯನ್ನು ಕೊಟ್ಟು ಬಾಟ್ಲಿಗಳನ್ನು ಬಿಸಾಕ್ತಾರೆ ಅದೇ ಬೆಳಗ್ಗೆ ಎದ್ದು ನಾವೇ ಸ್ಕೂಲಿಗೆ ಬಂದು ಬಾಟ್ಲಿಯನ್ನು ಬಿಸಾಕ್ತೀವಿ ಇಂಥ ಒಂದು ಸಮಸ್ಯೆಗಳನ್ನು ಕೇಳಿಬಿಟ್ಟು ಶಿಕ್ಷಕರ ಮೇಲೆ ಆರೋಪ ಮಾಡೋದಕ್ಕೆ ಯಾಕೆ ಬರ್ತೀರ ಅನ್ನೋದು ಕೂಡ ಸರಿಯಾಗಿ ಗ್ರಾಮಸ್ಥರಿಗೆ ವಿದ್ಯಾರ್ಥಿಗಳು ಕ್ಲಾಸ್ ತಗೊಂಡಿದ್ದಾರೆ ಆನಂದ್
ಧನ್ಯವಾದ ಅಮೀನ್ ಮಾಹಿತಿಗಾಗಿ. ಅದಕ್ಕೆ ಈ ತರ ಬಂದರೆ ಜಗಳಕ್ಕೆ.